ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಇಲ್ಲಿ ಲಿಂಗಾಯತ ಮತಗಳ ನಿರ್ಣಾಯಕ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳ ನಿರ್ಣಾಯಕ. ಲಿಂಗಾಯತ ಮತಗಳನ್ನು ಸೆಳೆಯಲಿಕ್ಕೆ ಯಾವೆಲ್ಲ ತಂತ್ರಗಳನ್ನು ರೂಪಿಸಿ ಕಾಂಗ್ರೆಸ್ ಜೊತೆ ಇದಾವೆ. ಲಿಂಗಾಯತರು ಇದಾರೆ, ಮರಾಠಾಸು ಇದಾರೆ, ಕುರುಬರು ಇದಾರೆ, ಮುಸಲ್ಮಾನರು ಇದ್ದಾರೆ, ಹಿಂದೂ ಜಾತಿಗಳು ಇದ್ದಾರೆ. ಎಲ್ಲ ಜಾತಿನೂ ಕೂಡ ಯಾವ್ದಾದ್ರು ಪಕ್ಷ ಎಲ್ಲ ಜಾತಿಗಳನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ಎಲ್ಲ ಧರ್ಮ ಎಲ್ಲ ಜಾತಿಗಳ ಪರವಾಗಿ ಜಾರಕಿಹೊಳಿಯವರು ಬಹಳ ಒಳ್ಳೆಯ ಅಭ್ಯರ್ಥಿ ಅಂತ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಅವ್ರನ್ನ ಒಪ್ಪಿಕೊಂಡು ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ಮಾಡಿದೆ. ಅವರು ಈ ಕ್ಷೇತ್ರದಲ್ಲಿ ಬಹಳ ಸಮರ್ಥ ಅಭ್ಯರ್ಥಿಯಾಗಿದ್ದಾರೆ, ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ವಿನ್ ದಿ ಸೆಲೆಕ್ಟ್ ಬೈ ಎಲೆಕ್ಷನ್. ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟ್ಯಾಂಡೇ ಇಲ್ಲ, ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಪ್ರಹ್ಲಾದ್ ಜೋಶಿ ಆರೋಪ ಮಾಡ್ತಾರೆ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸ್ಟ್ಯಾಂಡ್ ಇಲ್ಲ ಪ್ರಹ್ಲಾದ್ ಜೋಶಿ ಅವರು. ಹಾಂ ಸರ್, ಪೆಟ್ರೋಲ್ ಬೆಲೆ ಎಲ್ಲ ಏರಿಸಿದವ್ರು ಯಾರು, ಡೀಸೆಲ್ ಬೆಲೆ ಏರಿಸಿದವ್ರು ಯಾರು, ಗ್ಯಾಸ್ ಬೆಲೆ ಏರಿಸಿದವ್ರು ಯಾರು, ತರಕಾರಿ ಬೆಲೆ ಗಗನಕ್ಕೆ ಹೋಗಿದ್ರೆ ಯಾರು ಕಾರಣ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಹೋಗಿದ್ರೆ ಯಾರು ಕಾರಣ, ಬಸ್ ಸ್ಟ್ಯಾಂಡ್ ಆಗಿರೋರು ಯಾರಪ್ಪ, ಮಿಸ್ಟರ್ ಮಿಸ್ಟರ್ ನರೇಂದ್ರ ಮೋದಿ ಪ್ರಹ್ಲಾದ್ ಜೋಶಿಗೆ ಏನು ಗೊತ್ತಿಲ್ಲ ಪಾಪ. ಸರ್, ಪ್ರಹ್ಲಾದ್ ಜೋಶಿ ಅಲ್ಲಿ ಒಬ್ಬ ಸಣ್ಣ ನಾಟಕ ಮಾಡೋನು ಅಷ್ಟೇ, ಸೈಡ್ ಡಾಕ್ಟರು. ಡೈರೆಕ್ಟರ್ ಆರ್ ಎಸ್ ಎಸ್. ಯಾವ ಇಶ್ಯೂ ಇಟ್ಕೊಂಡು ಸೋ ಮೆನಿ ಇಶ್ಯೂಸ್. ಹಾಂ ಸರ್, ಬೆಲೆ ಏರಿಕೆ ಇದೆ, ಕೇಂದ್ರ ಸರ್ಕಾರದ ವೈಫಲ್ಯ ಇದೆ, ರೈತರ ವಿರುದ್ಧವಾದಂತ ಕಾನೂನುಗಳು ತಗೊ ಬಂದಿದ್ದಾರೆ, ರೈತರಿಗೆ ಒಂದು ದೇಶಾದ್ಯಂತ ರೈತರಿಗೆ ಮಾರಕವಾದಂತ ಕಾನೂನುಗಳು ತಂದಿದ್ದಾರೆ. ಬೆಲೆ ಏರಿಕೆ ಅಚ್ಚೇ ದಿನದಲ್ಲಿ ಈಗ ನರಕ ಆಗ್ಬಿಟ್ಟದೆ, ಸ್ವರ್ಗ ತರ್ತೀವಿ ಅಂತ ಹೇಳಿದ್ರು, ಈಗ ನರಕ ಆಗ್ಬಿಟ್ಟದೆ. ಸೋ ಮೆನಿ ಇಶ್ಯೂಸ್.